दर्शन के हाईकोर्ट रिलीफ सिक्किदे बेल मंजूर माडिदे एक सदस्य पीठ न्यायमूर्ति विश्वजीत शेट्टि नेतृत्व पीठ बेल मंजूर माडिदे ई आदेश प्रतियन्न सेशन कोर्ट के सल्लिसबेकु आनंतर अल्लिंद रिलीज आर्डर पड़ीबेकु रिलीज आर्डर जैलिगे तलुपिसबेकु जैलिगे तलुपिसिद नंतर विचारणाधीन कैदी दर्शन बिडुगडे आगुत्तारे बिडुगडे आगोदक्के अवकाश सृष्टियागुत्ते बळ्ळारी जैलिगे आ आर्डर कापियन्नु तलुपिसबेकागुत्ते रिलीज आर्डर कापि सो अदाद नंतर रिलीज रिलीज अंतंद्रे आस्पत्रेयल्लि चिकित्सेयन्नु पडेकोळ्ळोदु ಇಲ್ಲಿ ನಿನ್ನೆ ತಾನೆ ಅವರ ಮೆಡಿಕಲ್ ಕಂಡೀಷನ್ ಗೆ ಸಂಬಂಧಿಸಿದಂತೆ ಸಿವಿ ನಾಗೇಶ್ ಅವರು ನ್ಯಾಯಾಲಯದ ಮುಂದೆ ವಿವರಣೆಯನ್ನ ಕೊಟ್ಟಿದ್ರು ಏನಾಗಿದೆ ಅನ್ನೋದನ್ನ ಹೇಳ್ಕೊಂಡಿದ್ರು ಅದು ಕನ್ಸಿಡರ್ ಆಗಿದೆ ಸೋ ಇನ್ನು ನಾರ್ಮಲ್ ಬೇಲ್ ಕಂಡೀಷನ್ಸ್ ಏನಿದಾವೆ ಅದು ಅಪ್ಲೈ ಆಗಿದೆ ಇಲ್ಲಿ ಪಾಸ್ಪೋರ್ಟ್ ಸರೆಂಡರ್ ಮಾಡಬೇಕು ಅಂತ ಅಂದ್ರೆ ಎಲ್ಲಾದರೂ ಆರೋಪಿ ತಪ್ಪಿಸಿಕೊಂಡು ಹೋಗಬಾರದು ವಿದೇಶಕ್ಕೆ ಅನ್ನೋ ಕಾರಣಕ್ಕಾಗಿ ಅಂದ್ರೆ ಎಲ್ಲಾ ಬೇಲ್ ಮಂಜೂರು ಮಾಡುವ ಸಂದರ್ಭದಲ್ಲಿ ಇದು ನಾರ್ಮಲ್ ಬೇಲ್ ಕಂಡೀಷನ್ ಇದನ್ನ ಫುಲ್ಫಿಲ್ ಮಾಡಬೇಕಾಗುತ್ತೆ दर्शन पास्पोर्ट अदन्न सरेंडर के सूचन अदन्न सरेंडर अवंत सूचने बेल कंडीशन दर्शन पास्पोर्ट सरेंडर के सूचन न्यायालय कोट्टिदे बेल कंडीशन स्पष्टवागि उल्लेखिसलागिदे निगदित अवधिय बेल षरत्तन्न कोर्ट विधिसिदे दर्शन पास्पोर्ट सरेंडर सरेंडर अनुसूचन आमूलक दर्शन बळ्ळारी सेरेवास तात्कालिकवागि मुक्ति सिक्कंतागिदे बळ्ळारिया सेरेवास दर्शन बिडुगडेयागोदक्के क्षणगणने कूड आरंभ आगिदे मोस्टली इवत्तु संजे होत्तिगे रिलीज आगुवंत साध्यतेगळिदावे याकंतंद्रे ಬೆಳಗ್ಗೆ ಆದೇಶ ಬಂದಿರೋದ್ರಿಂದ ಮತ್ತು ಕಂಡೀಷನ್ಸ್ ಪಾಸ್‌ಪೋರ್ಟ್ ಸರೆಂಡರ್ ಮಾಡುವಂತ ಕಂಡೀಷನ್ ಅಷ್ಟಕ್ಕೆ ಸೀಮಿತ ಆಗಿರೋದ್ರಿಂದ ಇವತ್ತು ಸಂಜೆ ಹೊತ್ತಿಗೆ ರಿಲೀಸ್ ಆಗಬಹುದು ಏನೋ ಯಾಕಂತಂದ್ರೆ ಪ್ರೊಸೀಜರ್ಸ್ ಏನಿದೆ ಅಂತಂದ್ರೆ ಒಂದು ಸೆಷನ್ ಕೋರ್ಟಿಗೆ ಈ ಆದೇಶದ ಪ್ರತಿಯನ್ನ ಸಲ್ಲಿಸಿ ಅಲ್ಲಿಂದ ರಿಲೀಸ್ ಆರ್ಡರ್ ಪಡೆದು ಆ ರಿಲೀಸ್ ಆರ್ಡರ್ ಅನ್ನು ಜೈಲಿಗೆ ತಲುಪಿಸಬೇಕು ಸೋ ಆ ಮೂಲಕ ದರ್ಶನ್ ರಿಲೀಸ್ ಆಗೋದಕ್ಕೆ ಬೇಕಾದಂತ ಪೂರಕ ವಾತಾವರಣ ಸೃಷ್ಟಿಯಾಗಿದೆ ಈ ಕೇಸಲ್ಲಿ ಮಧ್ಯಂತರ ಜಾಮೀನನ್ನ ದರ್ಶನ್ ಪಡೆಕೊಂಡಿರೋದು ದರ್ಶನ್ ಪರ ವಕೀಲರು ಸಿವಿ ನಾಗೇಶ್ ಅವರು ನಿನ್ನೆ ವಾದ ಮಂಡಿಸೋ ಸಂದರ್ಭದಲ್ಲಿ ಸ್ಪಷ್ಟವಾಗಿ ಒಂದು ಮಾತನ್ನ ಹೇಳಿದ್ರು ನಾವು ಮೆರಿಟ್ಸ್ ಗೆ ಹೋಗಿ ಇಲ್ಲಿ ಬೇಲ್ ಅನ್ನು ಕೇಳ್ತಾ ಇಲ್ಲ ಅಂದ್ರೆ ಟೆಕ್ನಿಕಲ್ ಮೆರಿಟ್ಸ್ ಗೆ ಹೋಗಿಲ್ಲ ಅಂದ್ರೆ ರೆಗ್ಯುಲರ್ ಬೇಲ್ ಅಲ್ಲ ಇದು ಇದು ಮಧ್ಯಂತರ ಜಾಮೀನು ನಾವು ಕೇಳ್ತಾ ಇರೋದು ಮಧ್ಯಂತರ ಜಾಮೀನು ಯಾವ ಉದ್ದೇಶ ಅಂತಂದ್ರೆ ನನ್ನ ಕಕ್ಷಿದಾರರ ಆರೋಗ್ಯ ಸರಿಯಿಲ್ಲ ಆ ಆರೋಗ್ಯ ಸರಿ ಹೋಗಬೇಕು ಅಂತಂದ್ರೆ ಅವರಿಗೆ ಶಸ್ತ್ರಚಿಕಿತ್ಸೆ ಅಗತ್ಯ ಇದೆ ಅಂತ ವೈದ್ಯರು ಹೇಳಿದ್ದಾರೆ ಆ ವೈದ್ಯರು ಹೇಳಿರುವಂತ ಮೆಡಿಕಲ್ ರಿಪೋರ್ಟ್ ನಮ್ಮ ಬಳಿ ಇದೆ ಆ ಮೆಡಿಕಲ್ ರಿಪೋರ್ಟ್ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖಿಸಲಾಗಿದೆ ದರ್ಶನಿಗೆ ಚಿಕಿತ್ಸೆ ಅಗತ್ಯ ಇದೆ ಅನ್ನೋದನ್ನ ಉಲ್ಲೇಖಿಸಲಾಗಿದೆ ಸೋ ಇದನ್ನ ಕನ್ಸಿಡರ್ ಮಾಡಿ 3 ತಿಂಗಳ ಅವಧಿಗೆ ಮಧ್ಯಂತರ ಜಾಮೀನು ಕೊಡಿ ಅಂತ ಕೇಳಿಕೊಂಡಿದ್ದೆ ಅದಕ್ಕೆ ಪ್ರಾಸಿಕ್ಯೂಷನ್ ಕಡೆಯಿಂದ ಆಕ್ಷೇಪ ವ್ಯಕ್ತವಾಗಿತ್ತು ಅಥವಾ ಅದಕ್ಕೆ ಆಬ್ಜೆಕ್ಷನ್ ಏನಿತ್ತು ಅಂತಂದ್ರೆ ಅವರಿಗೆ ಚಿಕಿತ್ಸೆ ಬೇಕು ಬೇಲ್ ಅಲ್ಲ ಅನ್ನೋದು ಪ್ರಾಸಿಕ್ಯೂಷನ್ ಕಡೆಯಿಂದ ಮಂಡನೆಯಾಗಿದ್ದಂತ ವಾದ ಆಗಿತ್ತು ಆದರೆ ಈಗ ಕಕ್ಷಿ ದರ್ಶನ್ ಪರ ವಕೀಲರ ವಾದವನ್ನ ಕೋರ್ಟ್ ಪುರಸ್ಕರಿಸೋ ಮುಖಾಂತರ ಬೇಲ್ ಮಂಜೂರು ಮಾಡಿದೆ